ಕೊಣಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಗಳೂರು ವಿಶ್ವವಿದ್ಯಾಲಯದ ಆವರಣದಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀಗಂಧದ ಮರಕಳವು ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಣಜೆ ಪೊಲೀಸರು ಮೂರು ಆರೋಪಿಗಳನ್ನು ಬಂಧಿಸಿದ್ದಾರೆ ಮೂಲತಃ ಬೆಳವಾಯಿ ನಿವಾಸಿ ಪ್ರಸ್ತುತ ಕೆಪಿ ನಗರದಲ್ಲಿ ವಾಸವಿರುವ ಮಜೀದ್ ಯಾನೆ ನವಾಜ್ ಬಂಟ್ಫಳದ ಶರೀಫ್ ಯಾನೆ ದುನಿಯಾ ಷರೀಫ್ ವರ್ಕಡಿಯ ಲಕ್ಷ್ಮಣ್ ಶೆಟ್ಟಿ ಎಂಬುವರನ್ನು ಬಂಧಿಸಿ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ನಲವತ್ತ ಒಂದು ಕೆಜಿ ತೂಕದ ಹದಿನಾಲ್ಕು ಶ್ರೀಗಂಧದ ಮರದ ತುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಶ್ರೀಗಂಧದ ಮರ ಕಳವು ಪ್ರಕರಣ ವರದಿಯಾಗಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಮಾಹಿತಿ ಪಡೆದು ಬೆಳವಾಯಿ ನಿವಾಸಿ ಪ್ರಸ್ತುತ ಕೆಸಿ ನಗರದಲ್ಲಿ ವಾಸವಿರುವ ಮಜೀದ್ ಯಾನೆ ನವಾಜ್ ಮತ್ತು ಕೆಸಿ ರೋಡ್ನ ಹಸೈನರ್ ಎಂಬುವರನ್ನ ವಶಕ್ಕೆ ಪಡೆದು ತನಿಖೆ ನಡೆಸಿದಾಗ ಎಲ್ಲ ಆರೋಪಿಗಳನ್ನು ಬಂಧಿಸಲು ಸಾಧ್ಯವಾಗಿದೆ ಕೊಣಾಜಿ ಠಾಣಾ ಪೊಲೀಸರು ಕಾರ್ಯಾಚರಣೆ ನಡೆಸಿದರು